ನಮಸ್ಕಾರ ನೂತನ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್. ಮೊದಲಿಗೆ ನೋಡ್ಕೊಳ್ಳೋಣ ಇವತ್ತಿನ ಹೆಡ್ಲೈನ್ಸ್. ಚಿತ್ರಾಪುರ ಮಠದ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಅಸ್ತಂಗತ. ಮೂತ್ರಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ಸ್ವಾಮೀಜಿ ಕೊನೆಯುಸಿರು. ಹಿರಿಯ ಯತಿಗಳ ಸಮೀಪದಲ್ಲೇ ವೃಂದಾವನ. ಕೋಂಟಾದಲ್ಲಿ 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಶಿಕ್ಷಕ. ಕಾಯಂಗೊಳಿಸುವ ಜೊತೆಗೆ ಸೇವಾ ಭದ್ರತೆಯನ್ನು ಒದಗಿಸಿ ಎಂದು ಒತ್ತಾಯ. ವಿದ್ಯೆ ಹೇಳುವ ಗುರುಗಳಿಗೇಕೆ ಈ ಅಭದ್ರತೆ? ಚಾಕ್ಲೇಟ್ ಮೊಬೈಲ್ಗಾಗಿ ಅಳೋ ಬಾಲಕಿಯಲ್ಲ ಇವಳು. ಬಯಲು ಶೌಚದ ವಿರುದ್ಧ ಹೋರಾಡಿ ಗೆದ್ದವಳು. ಮಗಳ ಒತ್ತಾಯಕ್ಕೆ ಮಣಿದು ಚಿನ್ನಾಡವಿಟ್ಟು ಶೌಚಾಲಯ ಮಾಡಿಸಿದ್ರು ಪಾಲಕರು. ಇದೀಗ ಸುದ್ದಿಗಳ ವಿವರ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಚಿತ್ರಾಪುರ ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ಬುಧವಾರ ಸಂಜೆ ಕೊನೆಯುಸಿರೆಳೆದಿದ್ದಾರೆ. ಮೂತ್ರಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. 3-4 ವರ್ಷಗಳಿಂದ ಗುರುಗಳಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಶಿಷ್ಯರೇ ಪುತ್ತಿಗೆಯಲ್ಲಿ ತಮ್ಮ ಪಟ್ಟದ ದೇವರಾದ ಶ್ರೀ ಕಾಳಿಯ ಮರ್ದನ ಕೃಷ್ಣನ ಪ್ರತಿಮೆಯನ್ನ ಪೂಜಿಸುತ್ತಿದ್ದರು. ಚಿತ್ರಾಪುರ ಮಠ ಶತಮಾನಗಳ ಹಿಂದೆ ಪೇಜಾವರ ಮಠದ 6ನೇ ಯತಿಗಳಾಗಿದ್ದ ಶ್ರೀ ವಿಜಯಧ್ವಜ ತೀರ್ಥರಿಂದ ಸ್ಥಾಪನೆಯಾಗಿತ್ತು. ಈ ಮಠದ 18ನೇ ಯತಿಗಳಾಗಿದ್ದ ವಿದ್ಯಾವಲ್ಲಭ ತೀರ್ಥರು 11ನೇ ಯತಿಗಳಾಗಿದ್ದ ವಿದ್ಯಾಪೂರ್ಣ ತೀರ್ಥ ಶ್ರೀಪಾದರಿಂದ 1962ರಲ್ಲಿ ಪಟ್ಟ ಸ್ವೀಕರಿಸಿದ್ರು. 2012ರಲ್ಲಿ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಸಹಕಾರದೊಂದಿಗೆ ಶ್ರೀ ವಿಧೇಂದ್ರ ತೀರ್ಥ ಶ್ರೀಪಾದರನ್ನ ಪಟ್ಟ ಶಿಷ್ಯರಾಗಿ ಸ್ವೀಕರಿಸಿದ್ರು. ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಉಡುಪಿ ಪೇಜಾವರ ಮಠದಲ್ಲಿ ಧಾರ್ಮಿಕ ಶಿಕ್ಷಣ ಪೂರೈಸಿದ ಬಳಿಕ ಚಿತ್ರಾಪುರ ಮಠದಲ್ಲಿ ದೇವಸ್ಥಾನ ಜಾತ್ರೆ ಮಠದ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರುತ್ತಿದ್ರು. ಹಿರಿಯ ಯತಿಗಳ ಸಮೀಪದಲ್ಲೇ ವೃಂದಾವನ. ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥರು ಹಾಗೂ ಚಿತ್ರಾಪುರ ಮಠದ ಕಿರಿಯ ಯತಿ ಶ್ರೀ ವಿಧೇಂದ್ರ ತೀರ್ಥ ಶ್ರೀಪಾದರ ಸಮ್ಮುಖ ಶ್ರೀಗಳನ್ನ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಮಠದ ಆವರಣದಲ್ಲಿರುವ ಹಿರಿಯ ಯತಿಗಳ ಸಮೀಪದಲ್ಲೇ ವೃಂದಾವನಸ್ಥರನ್ನಾಗಿಸಲಾಯಿತು. ಇನ್ನು ಕೌಟುಂಬಿಕ ಕಲಹದಿಂದ ಮನನೊಂದ ಮಹಿಳೆಯೊಬ್ಬಳು ಡೆತ್ ನೋಟ್ ಬರೆದಿಟ್ಟು ತನ್ನ 2 ಅವಳಿ ಗಂಡು ಮಕ್ಕಳನ್ನ ಕೊಂದು ತಾನೂ ನೀಡಿಗೆ ಶರಣಾಗಿರುವ ಮನ ಕಲಕುವ ಘಟನೆ ಬಂಡಿಪಾಳ್ಯದಲ್ಲಿ ನಡೆದಿದೆ. ಹೀಗೆ ತನ್ನ 2 ಅವಳಿ ಮಕ್ಕಳಿಗೆ ವಿಷ ಹಾಕಿ ಸಾಯಿಸಿದ ತಾಯಿ ಆಶಾ ಹಾಗೂ ಶೌರ್ಯ ಗೌಡ, ಸುಪ್ರೀತ್ ಗೌಡ ಮೃತ ಅವಳಿ ಮಕ್ಕಳು. ಇವರು ಬಂಡಿಪಾಳ್ಯದ ನಿವಾಸಿಗಳಾಗಿದ್ದಾರೆ. ಆಶಾ ಸಾಯುವ ಮುನ್ನ ನನ್ನ ಸಾವಿಗೆ ನಾನೇ ಕಾರಣ. ನನ್ನಿಂದ ನನ್ನ ಕುಟುಂಬಕ್ಕೆ ಅವಮಾನವಾಗಿದೆ. ಇದರಿಂದ ಪ್ರತಿದಿನ ಕೊರಗುವ ಬದಲು ಒಂದೇ ಸಾರಿ ಸಾಯಲು ನಿರ್ಧರಿಸಿದ್ದು ನಾನು ಸತ್ತ ಮೇಲೆ ನನ್ನ 2 ಮಕ್ಕಳು ತಬ್ಬಲಿ ಆಗದಿರಲಿ ಎಂದು ಅವರನ್ನ ನಾನೇ ಸಾಯಿಸಿದ್ದೇನೆ. ಸತ್ತ ಮೇಲೆ 3 ಒಂದೇ ಚಿತೆಯಲ್ಲಿ ಇಟ್ಟು ಸುಡುವಂತೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಸುವರ್ಣ ತ್ರಿಭುಜ ಬೋಟಿನಲ್ಲಿ ಮೀನುಗಾರಿಕೆಗೆ ತೆರಳಿ ನಾಪತ್ತೆಯಾದ ತಾಲೂಕಿನ ಮೀನುಗಾರರ ಮನೆಗೆ ಬುಧವಾರ ಶಾಸಕ ದಿನಕರ್ ಶೆಟ್ಟಿ ಭೇಟಿ ನೀಡಿ ಮುಖ್ಯಮಂತ್ರಿ ಪರಿಹಾರ ಅನುದಾನದಡಿ ಮಂಜೂರಾದ 1 ಲಕ್ಷ ರೂಪಾಯಿ ಮೊತ್ತದ ಪರಿಹಾರ ಚೆಕ್ ಅನ್ನು ಹಸ್ತಾಂತರಿಸಿದರು. ಮೀನುಗಾರಿಕೆಗೆ ತೆರಳಿ ನಾಪತ್ತೆಯಾದ ಮಾದನಗೇರಿ ನಿವಾಸಿ ಸತೀಶ್ ಈಶ್ವರ್ ಹರಿಕಂತ್ರ ಇವರ ಪತ್ನಿ ಪ್ರಮೀಳಾ ಹರಿಕಂತ್ರ ಹಾಗೂ ಹೊಲನಗದ್ದೆ ನಿವಾಸಿ ಲಕ್ಷ್ಮಣ್ ನಾರಾಯಣ್ ಹರಿಕಂತ್ರರ ಪತ್ನಿ ಪ್ರೇಮಾ ಹರಿಕಂತ್ರ ಹೆಸರಿಗೆ ಚೆಕ್ ಮಂಜೂರಾಗಿತ್ತು. ಇದನ್ನು ಹಸ್ತಾಂತರಿಸಿ ಬಳಿಕ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ, ಹಲವು ರೀತಿಯಿಂದ ಹುಡುಕುವ ಪ್ರಯತ್ನ ನಡೆಸುತ್ತಿದ್ದಾರೆ. ತೆರಳಿದವರು ಮರಳಿ ಬರುವುದಾಗಿ ವಿಶ್ವಾಸವಿದೆ ಎಂದು ಕುಟುಂಬದವರಿಗೆ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೇಘರಾಜ್ ನಾಯಕ್, ರಾಮು ಕೆಂಚನ್, ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಿತ್ರಾ ಗೌಡ, ಮೀನುಗಾರಿಕಾ ಸಹಾಯಕ ನಿರ್ದೇಶಕ ರವೀಂದ್ರ ತಳೇಕರ್, ನವೀನ್ ಕುಮಾರ್ ಸೇರಿದಂತೆ ಹಲವರು ಇದ್ದರು. ಇನ್ನು ಕಣ್ಣಿನ ಊತದ ತಪಾಸಣೆ ಹಾಗೂ ಅಗತ್ಯವೆನಿಸಿದರೆ ಶಸ್ತ್ರಚಿಕಿತ್ಸೆ ಮಾಡಿಸುವ ಉದ್ದೇಶದಿಂದ ಶಾಸಕ ಆನಂದ್ ಸಿಂಗ್ ಅವರನ್ನ ಅಪೋಲೋ ಆಸ್ಪತ್ರೆಯಿಂದ ರಾಜಾಜಿನಗರದ ಇಸ್ಕಾನ್ ದೇವಾಲಯ ಸಮೀಪವಿರುವ ನಾರಾಯಣ ನೇತ್ರಾಲಯಕ್ಕೆ ಕರೆದೊಯ್ಯಲಾಗಿದೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಆನಂದ್ ಸಿಂಗ್ ಅವರನ್ನು ಶೇಷಾದ್ರಿಪುರದ ಅಪೋಲೋ ಆಸ್ಪತ್ರೆಯಿಂದ ನಾರಾಯಣ ನೇತ್ರಾಲಯಕ್ಕೆ ಆಂಬ್ಯುಲೆನ್ಸ್ ಮೂಲಕ ಕರೆದೊಯ್ಯಲಾಗಿದ್ದು ಅಲ್ಲಿ ಕಣ್ಣಿನ ಪರೀಕ್ಷೆ ನಡೆಸಲಾಗುತ್ತಿದೆ. ಅಗತ್ಯವೆನಿಸಿದರೆ ಶಸ್ತ್ರಚಿಕಿತ್ಸೆ ನಡೆಸುವ ನಿರ್ಧಾರವನ್ನು ವೈದ್ಯರು ಕೈಗೊಳ್ಳಲಿದ್ದಾರೆ. ಆನಂದ್ ಸಿಂಗ್ ಜೊತೆ ಪುತ್ರ ಸಿದ್ದಾರ್ಥ್ ಮತ್ತು ಪೊಲೀಸ್ ಸಿಬ್ಬಂದಿ ತೆರಳಿದ್ದಾರೆ. ಇಂದು ಮಧ್ಯಾಹ್ನದ ವೇಳೆಗೆ ಆನಂದ್ ಸಿಂಗ್ ಕಣ್ಣಿನ ಸಮಸ್ಯೆ, ಊತ ಇಳಿಯದಿರಲು ಕಾರಣವನ್ನು ವೈದ್ಯರು ತಿಳಿಸಲಿದ್ದಾರೆ. ಇನ್ನು ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಪ್ಲಿ ಶಾಸಕ ಗಣೇಶ್ಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ.
ಕಳೆದ 19ರಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ಕಂಪ್ಲಿ ಶಾಸಕ ಗಣೇಶ್ರಿಂದ ಹಲ್ಲೆಗೊಳಗಾಗಿರುವ ಶಾಸಕ ಆನಂದ್ ಸಿಂಗ್ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆನಂದ್ ಸಿಂಗ್ರ ಕಣ್ಣು, ಎದೆ ಹಾಗೂ ಪಕ್ಕೆಲುಬುಗಳಿಗೆ ಪೆಟ್ಟಾಗಿದ್ದು ಇನ್ನೆರಡು ದಿನಗಳ ಕಾಲ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಮುಂದುವರಿಸುವಂತೆ ಅವರ ಕುಟುಂಬಸ್ಥರು ವೈದ್ಯರಿಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಹಲ್ಲೆ ಮಾಡಿ ನಾಪತ್ತೆಯಾಗಿರುವ ಕಂಪ್ಲಿ ಶಾಸಕ ಗಣೇಶ್ ಪತ್ತೆಗಾಗಿ ರಾಮನಗರ ಎಸ್ಪಿ ರಮೇಶ್ ಭಾನೋತ್ ನೇತೃತ್ವದಲ್ಲಿ 3 ತಂಡ ರಚನೆ ಮಾಡಲಾಗಿದ್ದು ಬೆಂಗಳೂರು, ಮೈಸೂರು ಸೇರಿ ಬಳ್ಳಾರಿ ಸುತ್ತಮುತ್ತ ಗಣೇಶ್ಗಾಗಿ ತಲಾಶ್ ನಡೆಸಲಾಗುತ್ತಿದೆ. ಇದೀಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ನೂತನ ನ್ಯೂಸ್ ಮತ್ತೆ ಮುಂದುವರೆಯುತ್ತೆ.